ಇಂದು ನ್ಯೂಸ್ ಆಫ್ 43 ಇಂಡಿಯಾದ ಲೋಕಸಭೆ ಚುನಾವಣಾ ಯಾತ್ರಾ ಸಂದರ್ಭದಲ್ಲಿ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ನ್ಯೂಸ್ ಆಫ್ 43 ಇಂಡಿಯಾ ತಂಡ ಭೇಟಿ ನೀಡಿದೆ. ಭೇಟಿ ನೀಡತಕ್ಕಂಥ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಜಿಲ್ಲಾ ಮುಖಂಡರಾಗಿರ್ತಕ್ಕಂಥ ಮತ್ತು ಈ ಕ್ಷೇತ್ರದಲ್ಲಿ ತಮ್ಮದೇ ಆಗಿರತಕ್ಕಂಥ ವೈಯಕ್ತಿಕ ಮತ್ತು ಪಕ್ಷ ಕಟ್ಟಿ ಬೆಳೆಸುವಲ್ಲಿ ಯಶಸ್ವಿ ಆಗಿರ್ತಕ್ಕಂಥವರು ಮತ್ತು ಈ ಬಾರಿ ಲೋಕಸಭೆ ಚುನಾವಣೆ ಬಗ್ಗೆ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿದಂಥವನ್ನು ಅವರ ಮನವೊಲಿಸಿ ಒಬ್ಬರಿಗೆ ಟಿಕೆಟ್ ಸಣ್ಣ ಮೌಲಾ ಸಾಬ್ ಮೆಹಬೂಬ್ ಸಾಬ್ ಅವರನ್ನು ಅವಕಾಶ ಮಾಡಿಕೊಡುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತು ಇವರ ವಿಚಾರಗಳನ್ನು ಇವರ ಯೋಚನೆಗಳನ್ನು ಏನಿರ್ಬೋದು, ಬಿ ಎಸ್ ಪಿ ಪಕ್ಷಕ್ಕೆ ಈ ಬಾರಿ 8 ವಿಧಾನಸಭಾ ಕ್ಷೇತ್ರದಲ್ಲಿ ಯಾಕೆ ಅವಕಾಶ ಮಾಡಿಕೊಡಬೇಕು ಅನ್ನೋಂಥ ವಿಷಯಗಳ ಜೊತೆ ಮತ್ತು ಜಿಲ್ಲಾ ಮುಖಂಡರ ಜೊತೆ ಮಾತನಾಡೋಣ. ಬನ್ನಿ ವೀಕ್ಷಕರೇ, ನಮಸ್ತೆ. ನಮಸ್ತೆ. ನ್ಯೂಸ್ ಆಫ್ 43 ಇಂಡಿಯಾದ ಲೋಕಸಭೆ ಚುನಾವಣಾ ಯಾತ್ರಾ ಸಂದರ್ಭದಲ್ಲಿ ತಾವು ಒಂದು ಜಿಲ್ಲಾ ಕಾಂಗ್ರೆಸ್ ಸಾರಿ ಜಿಲ್ಲಾ ಬಿ ಎಸ್ ಪಿ ಪಕ್ಷದ ಮುಖಂಡರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ, ಯುವ ಮುಖಂಡರಾಗಿ. ಈ ಬಾರಿ ಬಿ ಎಸ್ ಪಿ ಪಕ್ಷದಿಂದ ಯಾವ ಅಭ್ಯರ್ಥಿ ಕಣಕ್ಕಿಳಿಬಹುದು? ನಮಸ್ತೆ, ನನ್ನ ಹೆಸರು ಶಿವಕುಮಾರ್ ತಳವಾರ್ ಅಂತೇಳಿ. ನಾನು ಬಹುಜನ ಸಮಾಜ ಪಕ್ಷದ ಜಿಲ್ಲಾ ಮುಖಂಡನಾಗಿ ಸುಮಾರು ದಿನಗಳ ಕಾಲ ಕೆಲಸ ಮಾಡ್ತಾ ಇದ್ದೀನಿ. ತಾವು ಕೇಳಿದ ಪ್ರಶ್ನೆಗೆ ಸೂಕ್ತವಾದ ಬಹುಜನ ಸಮಾಜ ಪಕ್ಷದ ಅಭ್ಯರ್ಥಿಯಾಗಿ ಈ ಚುನಾವಣೆಯಲ್ಲಿ ಸಣ್ಣ ಮೌಲಾ ಸಾಬ್ ಬಣಜೂರವರು ಕಣಕ್ಕಿಳಿದು ನಿಶ್ಚಿತ, ಹಾಗೂ ಗೆಲುವು ಕೂಡ ನಿಶ್ಚಿತ. ಯಾಕೆ ಅಡ್ವಾನ್ಸ್ಲಿ ಗೆಲುವು ನಿಶ್ಚಿತ ಅಂತ ಯಾಕೆ? ಇವತ್ತು ಭಾರತೀಯ ಜನತಾ ಪಕ್ಷ ಆಗಿರ್ಬೋದು ಅಥವಾ ಕಾಂಗ್ರೆಸ್ ಪಕ್ಷ ಆಗಿರ್ಬೋದು, ಅವರು ಕೂಡ ನಮ್ಮ ಅಭ್ಯರ್ಥಿ ಗೆಲುವು ಅಂತ ಅವರು ಹೇಳ್ತಾರೆ. ಅಂತಿಮವಾಗಿ ಇವತ್ತು ಜನತಾ ನ್ಯಾಯಾಲಯದಲ್ಲಿ ತೀರ್ಪು ಅಂತಿಮವಾಗಿರ್ತದೆ, ಅದಕ್ಕೆ ನಾವು ಒಪ್ಕೊಳ್ಬೇಕಾಗ್ತದೆ. ನಾವು ಕೂಡ ಪ್ರಬಲವಾದಂಥ ಸ್ಪರ್ಧೆಯನ್ನು ಓಡ್ತಾ ಇದ್ದೀವಿ, ಅದಕ್ಕೋಸ್ಕರ ನಮ್ಮ ಅಭ್ಯರ್ಥಿ ಕೂಡ ಗೆಲ್ಲುವ ಅಂತ ನಾವು ಹೇಳ್ತಾ ಇದ್ದೀವಿ. ನಿಮ್ಮ ಅಭ್ಯರ್ಥಿ ಗೆಲ್ಲುವಂತ ತಾವು ಹೇಳ್ತಾ ಇದ್ದೀರಿ. ಹೌದು. ಆದರೆ ಕಾಂಗ್ರೆಸ್ಸಿನ 5 ಗ್ಯಾರಂಟಿ, ಭಾರತೀಯ ಜನತಾ ಪಕ್ಷದ ಮೋದಿ ಗ್ಯಾರಂಟಿ, ಈ ಕ್ಷೇತ್ರದಲ್ಲಿ 4 ಬಾರಿ ಸತತವಾಗಿ ಭಾರತೀಯ ಜನತಾ ಪಕ್ಷದ ಯಶಸ್ಸು, ಬಹುಜನ ಬಿ ಎಸ್ ಪಿ ಪಕ್ಷದ ಸೋಲು, ಯಾವ ಆಧಾರದ ಮೇಲೆ ಯಾವ ಅಜೆಂಡ ಮೇಲೆ ತಾವು ಚುನಾವಣೆಗೆ ಹೋಗ್ತೀರಿ? ಇವತ್ತು ನೋಡಿರಿ, ಕಾಂಗ್ರೆಸ್ ಪಕ್ಷ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಹಲವಾರು ಯೋಜನೆಗಳನ್ನು ತಂದು ಜನರಿಗೆ ತಲುಪಿಸಿರ್ಬೋದು, ಆದರೆ ಅದು ಶಾಶ್ವತವಲ್ಲ. ಅದು ಜನರನ್ನ ಇನ್ನಷ್ಟು ಬಡವರನ್ನಾಗಿ ಮಾಡ್ತಾ ಇರ್ತಕ್ಕಂಥ ಯೋಜನೆಗಳು. ಯಾಕಂತಂದರೆ ಇವತ್ತಿನ ಭಾರತ ದೇಶದಲ್ಲಿ ಯುವಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ, ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಯುವಕರು ಹೆಚ್ಚಾಗ್ತಾ ಇದ್ದಾರೆ. ಹಾಗಾಗಿ ಆ ಒಂದು ವಿದ್ಯಾರ್ಥಿಗಳಿಗೆ ಅಥವಾ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಬೇಕು. ನಮಗೆ ಬಡತನವದೇ ಅಕ್ಕಿ ಕೊಟ್ಟಿವಿ, ಜೋಳ ಕೊಟ್ಟಿವಿ, ರಾಗಿ ಕೊಟ್ಟಿವಿ, ತಿಂಗಳಿಗೆ 2,000 ರೂಪಾಯಿ ಕೊಟ್ಟೆ ಅಂದರೆ ಜೀವನ ನಡೆಯೋದಿಲ್ಲ. ನಾವು ವಿದ್ಯಾವಂತರಿರ್ತಕ್ಕಂಥ ಯುವಕರನ್ನು ನಾವು ದೇಶದ ಮಾನವ ಸಂಪನ್ಮೂಲವಾಗಿ ಪರಿಗಣಿಸ್ಬೇಕಾಗ್ತದೆ. ನಾವು ಇವತ್ತು ದೇಶ ಸಂಪತ್ತು ಮಾನವ ಸಂಪತ್ತು, ನಮ್ಮದು ಬಿಲ್ಡಿಂಗು ಆಗಲಿ ಅಥವಾ ಇನ್ನೊಂದು ಆರ್ಥಿಕವಾಗಿ ಅದು ಆ ಸಂಪತ್ತಲ್ಲ, ಆ ದೇಶದ ನಿಜವಾದ ಸಂಪತ್ತೇ ಅಲ್ಲಿರ್ತಕ್ಕಂಥ ಯುವಕರು ಅಥವಾ ಜನಸಂಪತ್ತು, ಅದನ್ನು ಪರಿಗಣಿಸ್ಬೇಕಾಗ್ತದೆ. ಆ ಸಂಪತ್ತನ್ನು ನಾವು ಸಂಪೂರ್ಣವಾಗಿ ಬಳಸಿಕೊಳ್ತಕ್ಕಂಥದ್ದು ಸರ್ಕಾರದ ಕೆಲಸ ಅಥವಾ ಜನಪ್ರತಿನಿಧಿ ಕೆಲಸ. ಆ ಕೆಲಸವನ್ನು ಇವತ್ತಿನ ಯಾವುದೇ ಪಕ್ಷ ಸರ್ಕಾರಗಳು ಮಾಡ್ತಾ ಇಲ್ಲ. ಆ ಕೆಲಸವನ್ನು ನಮ್ಮ ಪಕ್ಷದ ಅಭ್ಯರ್ಥಿ ಅಥವಾ ನಮ್ಮ ಬಹುಜನ ಸಮಾಜ ಪಕ್ಷ ಆರಿಸಿ ಬಂದರೆ ನಮ್ಮ ದೇಶದ ಯುವ ಸಂಪತ್ತನ್ನು ಸಂಪೂರ್ಣವಾಗಿ ಅವರ ಸ್ಕಿಲ್ಗಳನ್ನು ಬಳಸಿಕೊಂಡು ದೇಶವನ್ನು ಕಟ್ತಕ್ಕಂಥ ಕೆಲಸವನ್ನು ಬಹುಜನ ಸಮಾಜ ಪಕ್ಷ ಮಾಡ್ತೈತೆ. ಸರಿ ಸರ್, ತಾವು ಹೇಳ್ತಾ ಇದ್ದೀರಿ, ಈ ಕ್ಷೇತ್ರದಲ್ಲಿ ಏನು ಆಗಬೇಕಾಗಿತ್ತು, ಯಾವುದರಿಂದ ಹಿಂದೆ ಉಳಿದಿದೆ ಈ ಕ್ಷೇತ್ರ? ನೋಡಿರಿ, ಈ ಕ್ಷೇತ್ರ ಸುಮಾರು ಈಗಾಗಲೇ ಹಿಂದೆ ಕಾಂಗ್ರೆಸ್ ಪಕ್ಷ ಇತ್ತು, ಆಮೇಲೆ 4 ಬಾರಿ ಬಿ ಜೆ ಪಿ ಪಕ್ಷ ಇವತ್ತು ಅಭ್ಯರ್ಥಿಗಳಿದ್ದಾರೆ. ಆದರೆ ಏನಾಗಿದೆ ಅಂದರೆ ಎಲೆಮಾರಿಕಾಯಿ ಅಂತಿದ್ದಾರೆ, ಆಕೆ ಅದು ಹೋದ ತಕ್ಷಣ ಕೂಡ ಜನರಿಗೆ ಇವತ್ತಿಗೆ ಕೂಡ ಅವ್ರ ಮಕ್ಕಳು ಪರಿಚಯ ಇಲ್ಲ. ಆಮೇಲೆ ಇನ್ನೊಂದು ಏನಂತಂದರೆ, ಇಲ್ಲಿ ಪ್ರಮುಖವಾದಂಥ ಭಾಳಷ್ಟು ಸಮಸ್ಯೆಗಳಿದ್ದಾವೆ. ಉತ್ತರ ಕರ್ನಾಟಕದ ಹೆಬ್ಬಾಗಲು ಹಾವೇರಿ ಸಾಕಷ್ಟು ವಂಚಿತವಾಗಿದೆ. ಮೂಲಭೂತ ಸೌಕರ್ಯ ಆಗಿರ್ಬೋದು, ಅದ್ರ ಜೊತೆಗೆ ಮಾನವ ಸಂಪನ್ನ ಅಭಿವೃದ್ಧಿ ಮಾಡ್ತಕ್ಕಂಥ ವಿಚಾರ ಆಗಿರ್ಬೋದು, ಇನ್ನೊಂದು ಯುವಕರಿಗೆ ಉದ್ಯೋಗ ಕೊಡಿಸುವಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದು, ಕೈಗಾರಿಕೆಗಳ ಸ್ಥಾಪನೆ ಮಾಡಿರ್ತಕ್ಕಂಥದ್ದು, ಈ ಒಂದು ರೀತಿಯಿಂದ ಅಭಿವೃದ್ಧಿ ಹಿನ್ನಡೆ ಆಗಿದೆ. ಹಾಗಾಗಿ ನಮ್ಮ ಪಕ್ಷದ ಅಭ್ಯರ್ಥಿ ಏನಾದರೂ ಆಯ್ಕೆ ಆಗಿ ಜನರಿಗೆ ಅವಕಾಶ ಕೊಟ್ಟರೆ ನಾವು ಈ ಲೋಕಸಭೆಯಲ್ಲಿ ಈ ಥರ ಒಂದು ವಿರುದ್ಧವಾಗಿ ನಮ್ಮ ಅಭ್ಯರ್ಥಿ ಅಲ್ಲಿ ಲೋಕಸಭೆಯನ್ನು ಎತ್ತಕ್ಕಂಥ ಪ್ರಯತ್ನವನ್ನು ನಮ್ಮ ಮಾಡ್ತಾರೆ. ಸರಿ ಸರ್, ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿನ 5 ಗ್ಯಾರಂಟಿ ಜನರ ಬಳಿ ತಾವು ಹೋಗಿದ್ರಿ. ಹೌದು. ತಮಗೂ ಕೂಡ ಉಪಯೋಗ ಆಗ್ತಾ ಇದೆ. ಹೌದು. ಅದು ಶಕ್ತಿ ಯೋಜನೆಗಳನ್ನಾಗಿರಲಿ, ಅಂದರೆ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಕಳಾಗಿದೆ, ಶಕ್ತಿ ಯೋಜನೆಗಳನ್ನಾಗಿರಲಿ, ಗೃಹಜ್ಯೋತಿ ಅಂದರೆ 200 ಯೂನಿಟ್ ಉಚಿತಗಳನ್ನಾಗಿರಲಿ, ಗೃಹಲಕ್ಷ್ಮಿಗಳನ್ನಾಗಿರಲಿ, ತಾವು ಕೂಡ ಉಪಯೋಗ ತೊಗೊಂತಿರ್ಬೋದು ಅಂತ ಅನ್ಕೊಂತೇನೆ. ನಾನು ತಮ್ಮ ಮನೆಯಲ್ಲಿ ಕೂಡ ತೊಗೊಂತಿರ್ಬೋದು. ಆದರೆ ಈ ಗ್ಯಾರಂಟಿ ಯೋಜನೆಗಳನ್ನು ನೋಡಿದರೆ ನಿಮ್ಗೇನು ಅನಿಸುತ್ತೆ? ಈ ಗ್ಯಾರಂಟಿ ಯೋಜನೆಗಳು ಜನರನ್ನು ಇನ್ನಷ್ಟು ಬಡತನಕ್ಕೆ ತಳ್ತಾ ಇದ್ದಾವೆ. ಹೇಗೆಂದರೆ, ನಾವು ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಸ್ವಾವಲಂಬಿಯಾಗಿ ಬದುಕ್ತಕ್ಕಂಥ ಯೋಚನೆಯನ್ನು ಕಲಿಸ್ಬೇಕು ಮತ್ತು ಸ್ವಾವಲಂಬಿಗೆ ಬದುಕಬೇಕು.
ಯಾವ್ದು ಇವತ್ತು ಯುವಕನಿದ್ದೇನೆ ಅಥವಾ ನನ್ನ ಶಿಕ್ಷಣ ಇದೆ ನಾ ಬದುಕ್ಬೋದು ಹೆಂಗಾದ್ರು, ಅದು ಬೇರೆ ಬೇರೆ ಇರ್ತಕ್ಕಂಥವ್ರು ಹಳ್ಳಿಗಿರ್ತಕ್ಕಂಥವ್ರು ಬದುಕೋಕ್ಕಾಗಲ್ಲ. ಸ್ವಾವಲಂಬನೆ ಜೀವನವನ್ನು ಕಲಿಸ್ಬೇಕಂತೀನಿ, ಸ್ವಾವಲಂಬಿಗೆ ಬದುಕಬೇಕು. ನಮ್ಮ ಜೀವನವನ್ನು ಬೇಕಾಗಿರ್ತಕ್ಕಂಥ ಮೂಲಭೂತ ಅವಶ್ಯಕತೆ ನಾವೇ ಪೂರೈಸ್ಕೊಳ್ಬೇಕು. ಹಾಗೆ ಅಂಥ ಯೋಜನೆಗಳನ್ನು ಜಾರಿಗೆ ತಂದು ನಾವು ಯುವಕರನ್ನು ಬದಲಾವಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕಾಗಿದೆ. ಸರಿ ಸರ್, ಈ ಕ್ಷೇತ್ರದಲ್ಲಿ ಒಂದು ವೇಳೆ ತಾವು ಘೋಷಣೆ ಮಾಡಿರ್ತಕ್ಕಂಥ ನಿಮ್ಮ ಸಣ್ಣ ಮೌಲಾಸಾಬ್ ಅವರಿಗೆ ಅವಕಾಶ ಸಿಕ್ಕರೆ, ಮೊದಲನೆಯ ಧ್ವನಿ, ಮೊದಲನೆಯ ಅಜೆಂಡ, ಮೊದಲನೆಯ ಅಜೆಂಡದ ಪ್ರಮಾಣ ವಚನ ಸಂಸತ್ನಲ್ಲಿ ಯಾವ ಹೆಸರ ಮೇಲೆ ಆಗುತ್ತೆ? ಈ ದೇಶದ ಸರ್ವರಿಗೂ ಸಮಾನತೆಯನ್ನು ಪುರುಷರಾಗಲಿ ಮಹಿಳೆಯರಾಗಲಿ, ರಾಜಕುಟ್ಟು ಬಿಟ್ಟಿರ್ತಕ್ಕಂಥ ಒಂದು ಮಹಿಳೆ ಆಗಲಿ ಅಥವಾ ಗುಡಿಸಿ ಬಿಟ್ಟಿರ್ತಕ್ಕಂಥ ಮಹಿಳೆಯಾಗಲಿ ಇಬ್ಬರಿಗೂ ಕೂಡ ಸಮಾನ ಅವಕಾಶ ಕೊಟ್ಟಿರ್ತಕ್ಕಂಥ ನಮ್ಮ ನನ್ನ ವೈಯಕ್ತಿಕವಾಗಿ ಹೇಳೋದಾದರೆ ನನ್ನ ದೇವರು ಅಂತ ಭಾವಿಸ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿನ ಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತೇವೆ. ಸರಿ ಸರ್, ಕೊನೆಯದಾಗಿ ಇಂಟಿ ವಿಧಾನಸಭಾ ಕ್ಷೇತ್ರದ ಮತ ಬಾಂಧವರಿಗೆ ಯಾವ ಅಭಿವೃದ್ಧಿ ಬಗ್ಗೆ ತಾವು ಮತ್ತು ಯಾವ ಆಧಾರದ ಮೇಲೆ ಯಾವ ವಿಷಯದ ಮೇಲೆ ತಾವು ಮತ ಕೇಳಲಿಕ್ಕೆ ಇಚ್ಛಪಡ್ತೇವೆ ಸರ್? ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಯುವಕ ಯುವತಿಯರು ಮತ್ತು ವಯಸ್ಕರಲ್ಲಿ ಅಥವಾ ಮತ್ತು ನಮ್ಗಿಂತ ಹಿರಿಯರಾಗಲಿ, ನಾನು ಅಂತಿಮವಾಗಿ ಕೇಳ್ಕೊಳ್ಳಿ ಅಂದರೆ ನಮ್ಮ ಬಹುಜನ ಸಮಾಜ ಪಕ್ಷದ ಅಭ್ಯರ್ಥಿಯಾದ ಶ್ರೀಯುತ ಮಲಾಸಾಬ್ ಗಣಜೂರು ಅವರಿಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತೇನೆ. ಜೊತೆಗೆ ನಾವು ಇಲ್ಲಿ ಹಾವೇರಿಯಲ್ಲಿ ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತಂದರೆ ನೀರಾವರಿ ಕ್ಷೇತ್ರಕ್ಕೆ ಹೆಚ್ಚು ನಾವು ಒತ್ತು ಕೊಡ್ತೇವೆ ಅಂತ ಹೇಳ್ತಾ ಇದ್ದೀನಿ. ಸರಿ ಸರ್, ಥ್ಯಾಂಕ್ ಯು ಇಷ್ಟದವರಿಗೆ ತಳವಾರ ಅವರೇ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ನಮಸ್ತೆ. ನಮ್ಮ ಜೊತೆ ಕೂತಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್. ತಮ್ಮ ಕೂಡ ನಮಸ್ತೆ. ಜೈ ಹಿಂದ್. ವೀಕ್ಷಕರೇ, ಗಮನಿಸಿದ್ದಲ್ಲ ಎಷ್ಟೊತ್ತು ಮಾತಾಡಿರ್ತಕ್ಕಂಥ ಮಾನ್ಯ ಶ್ರೀ ತಳವಾರ ಅವರ ವಿಚಾರಗಳನ್ನು. ಬಹು ಸಮಾಜವಾದಿ ಪಕ್ಷಕ್ಕೆ ವಿಜಯಸ್ತವ ಸಿಗಲಿಲ್ಲ ಅಂದರೂ ಕೂಡ ಫೈಟ್ ಮಾಡೋದು ನೇರಾಧ್ಯದ, ಆದರೆ ಈ ಫೈಟಲ್ಲಿ ಯಶಸ್ವಿ ಇದೆ. ನಮ್ಮ ಸಣ್ಣ ಮೌಲಾ ಸಾಬ್ ಅವರು ಗೆಲ್ಲುವುದು ನಿಶ್ಚಿತ. ಯಾರು ಏನೋ ಹೇಳಲಿ, ಯಾರು ಏನೋ ಅನ್ಕೊಳ್ಳಿ, ಗೆಲ್ಲುವು ಫಿಕ್ಸ್ ಅಂತ ಹೇಳುತ್ತಾ ಈ ಸಂದರ್ಶನದ ಅಂತ್ಯ ಕೊಟ್ಟಿದ್ದಾರೆ. ಮತ್ತೆ ಭೇಟಿಯಾಗ್ತೇನೆ, ಅಲ್ಲಿ ನೋಡ್ತಾರೆ ಈ ಸ್ಪಾಟ್ ಇತ್ತು ಇಂಡಿಯಾ. ಜೈ ಹಿಂದ್.